ಪ್ರಶಸ್ತಿ ಕೊಟ್ರಾ? ಪ್ರಶಸ್ತಿ ಕೊಟ್ಟಿರ್ಲಿ, ಮೊನ್ನೆ ನೀವು ಪ್ರೊಡ್ಯೂಸ್ ಮಾಡಿ ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಬಂತಲ್ಲ, ಆ ಸಿನಿಮಾ ಹೆಸರೇನು? ಅದು ಭಾರತಿ ಸ್ಟೋರ್ಸ್. ಯಾಕೆ ವಿಷಯ? ಅಂತ ಸಿನಿಮಾಗಳಲ್ಲಿ ನಮ್ಮಂತವ್ರಿಗೆ ಆಕ್ಟ್ ಮಾಡಕ್ಕೆ ಅವಕಾಶ ಕೊಡಿ ಸರ್. ಓಂ ಪ್ರಕಾಶ್ ರಾವ್ ಅವರು ಆಕ್ಟ್ ಮಾಡ್ತಾರಂತ ಗಿರೀಶ್ ಕಾಸರಗೋಳ ಅವರು ಕರೆದು ಚಾನ್ಸ್ ಕೊಡಕ್ ಆಗುತ್ತೆ? ಬಹಳ ಕರೆಕ್ಟ್ ಆಗಿ ಹೇಳಿದ್ರಿ. ಈಗ ನಾನು ಮೂರು ಪ್ರಶ್ನೆಗಳು ಇನ್ನೂ ಬ್ಯಾಲೆನ್ಸ್ ಇದೆ, ಆ ಪ್ರಶ್ನೆಗಳನ್ನ ಕರೆಕ್ಟ್ ಆಗಿ ಕೇಳ್ಬಿಡ್ತೀನಿ, ನೀವು ಕರೆಕ್ಟ್ ಆಗಿ ಉತ್ತರ ಕೊಟ್ಬಿಡ್ಬೇಕು. ನೋಡಿ, ಈಗ ಪ್ರಶ್ನೆ ನಂಬರ್ ಒನ್ ಏನು ಅಂದ್ರೆ, ನಮ್ಮಲ್ಲಿ ನಮ್ಮ ಕನ್ನಡ ಚಿತ್ರರಂಗ ಏನಿದೆಯಲ್ಲ ಅದು ಪುನಶ್ಚೇತನಗೊಳ್ಬೇಕು ಅಂದ್ರೆ ತಕ್ಷಣ ನಾವು ಮಾಡ್ಬೇಕಾಗಿದ್ದ ಕೆಲಸ ಏನು? ಕತೆ ಹೊಡೆಯೋದಕ್ಕಿಂತ ಕತೆ ಮಾಡ್ಬೇಕು. ನಿರ್ದೇಶಕರ ಮೇಲೆ ಪ್ರಹಾರ, ಪತ್ರಕರ್ತರ ಮೇಲೆ ಕೇಸು, ಇದು ನಮ್ಮ ನಾಯಕಿಯ ಆರ್ಭಟ ಜಾಸ್ತಿ ಆಯ್ತು ಅನ್ಸಿಲ್ವಾ? ನಟನೆ ಕಮ್ಮಿ, ಪ್ರತಿಭಟನೆ ಜಾಸ್ತಿ. ಬಣ್ಣ ಬದಲಾಯಿಸೋ ಹುಳನ ಉಸುರುವಳ್ಳಿ ಅಂತಾರೆ, ಪಾರ್ಟಿ ಬದಲಾಯಿಸೋ ಕುಳನ ಪಾಪಸ್ ಕಳ್ಳಿ ಅಂತಾರ? ನಿಮ್ಮ ಹತ್ರ ಪೂಜಾ ಗಂಧಿ ಅವ್ರ ನಂಬರ್ ಇದೆಯಾ? ಅವ್ರ ಕತ್ರಿಗುಪ್ಪಿ ಅವ್ರು ಅಂತ ಹೇಳ ಕಾಂಟ್ರವರ್ಸಿ ನೀವು. ಅರೆ, ಈ ಬಣ್ಣ ಅಂದ ತಕ್ಷಣ ನನ್ ನೆನಪಂತು, ಯಾಕೆ ಬಣ್ಣ ಬಳಿಯವ್ರಿಗೆ ಅಂದ್ರೆ ಪೇಂಟರ್ಸ್ಗೆ ಅಂದ್ರೆ ವರ್ಣಾಲಂಕಾರ, ವರ್ಣಾಲಂಕಾರಕ್ಕೆ? ನೀವು ವರ್ಣಾಲಂಕಾರಗೆಲ್ಲ ಅವಾರ್ಡ್ ಕೊಡಿ, ನಾನು ಸುವರ್ಣ ಫಿಲ್ಮ್ ಅವಾರ್ಡ್ ಪವರ್ ಬಾಲ್ ಲಕ್ಸ್ ಫ್ರೈಡೆ ಡಿಯೋ ಸ್ಪ್ರೇ.